ರಜನಿ ಅಂತ ನಿಮ್ಮ ಹಸ್ಬೆಂಡ್ ಹೆಸರೇನು? ಅವ್ರಿಗೆ ಎಷ್ಟು ಏಜು? ಸೊ ಅವರು ಹಾಸ್ಪಿಟಲ್ಗೆ ಹೋಗಿ ಕಿಡ್ನಿ ಆಪರೇಷನ್ ಕಿಡ್ನಿ ಹೇಳ್ರಿ ಅದ್ರ ಬಗ್ಗೆ ಸ್ಟೋರಿ ಹೆಂಗೆ ಏನು ಅಂತ. ಸರ್ ಅದ್ಮೂರಂಗಲ್ಲಿ ಇತ್ತು ಸರ್ ಅದು, ಮತ್ತೆ ಅದನ್ನ ಆಪರೇಷನ್ ಎಲ್ಲ ರೆಡಿ ಆಗಿದ್ವಿ. ಅಲ್ಲಿ ಹೋಗಕ್ಕಿಂತ ಮುಂಚೆ ನಮ್ಮ ಆಂಟಿ ಹೇಳಿದ್ರು ತರ ಇದೆ ಅಂತ, ನಾನು ಹೋಗಿದ್ದೆ ಅಂತ ನಿಮ್ಮ ಕಡೆಯಿಂದ ಹೇಳಿದ್ರು ಸರ್. ಅಲ್ಲಿಂದ ಬಂದು ಮತ್ತೆ ಇಲ್ಲಿ ರಿಟರ್ನ್ ತೋರಿಸ್ಕೊಂಡ್ವಿ. ನಿಮಗೆ ಯಾರು ಹೇಳಿದ್ರು ಇಲ್ಲಿ ಮಿರಕಲ್ ಡ್ರಿಂಕ್ಸ್ ತಗೊಂಡ್ರೆ ಕಿಡ್ನಿ ಸ್ಟೋನ್? ನಮ್ಮ ಆಂಟಿ ಸರ್ ಇವರು ಲಲಿತ ಅಂತ ಸರ್. ಲಲಿತ ಅಂತ ಕ್ಲಾಸ್ ಬರ್ತಾರಲ್ಲ, ಅಂದ್ರೆ ಬ್ರಹ್ಮಕುಮಾರಿ ಕ್ಲಾಸ್ ಇಂದ ಅವ್ರಿಗೆ ಗೊತ್ತಾಗಿತ್ತು. ಹೆಂಗೆ ಹೇಳ್ರಿ ಯಾವ ರೀತಿ ಆಯ್ತು, ಹೆಂಗ್ ತಗೊಂಡ್ರಿ, ಹೆಂಗೆ ಎಷ್ಟು ಬೇಗ ಪೇನ್ ಕಡಿಮೆ ಆಯ್ತು? ಒಂದೇ ದಿನಕ್ಕೆ ಫಸ್ಟ್ ಎಷ್ಟು ದಿವಸದಿಂದ ಪೇನ್ ಇತ್ತು? ಅರ್ಧ ಗಂಟೆ ಬಿಟ್ಟು ಎಷ್ಟು ದಿನದಿಂದ ಆ ರೀತಿ ಪೇನ್ ಬರ್ತಾ ಇತ್ತು? ಹದಿನೈದು ದಿವಸ. ಟೆಸ್ಟ್ ಮಾಡಿದಾಗ ಎಷ್ಟು ಕೆ ಎಮ್ ಎಮ್ ಅಂತ ಇದೆ ಅಂತ ಗೊತ್ತಾಯ್ತು? 13 mm. ಸೊ ಎಲ್ಲಿ ಟೆಸ್ಟ್ ಮಾಡಿಸಿದ್ರಿ? ಎಮ್ ಎಸ್ ರಮಯದಲ್ಲಿ. ಓಕೆ, ಸಿ ಟಿ ಸ್ಕ್ಯಾನ್ ಅಲ್ಲಿ ಇದಾಗಿತ್ತು. ಓಕೆ, ಅಲ್ಲಿ ಏನು ಹೇಳಿದ್ರು ಆಮೇಲೆ? ಸರ್ ಅಲ್ಲಿ ಸ್ಟೋನ್ ಇದೆ, ಬ್ಲಾಸ್ಟ್ ಆಗಲಿ ಆಪರೇಷನ್ ಆಗಲಿ ಮಾಡ್ಬೇಕಂದ್ರು. ನಾವು ನಮ್ಮ ರಿಲೇಷನ್ ಅವರೆಲ್ಲ ಇಲ್ಲಿ ಬಂದಿದ್ರಲ್ವಾ, ಕಾಂಟ್ಯಾಕ್ಟ್ ಇಂದ ನಿಮ್ಮ ಹತ್ರ ಬಂದ್ವಿ. ನಿಮ್ಮ ಹತ್ರ ಬಂದು ಮೆಡಿಸಿನ್ ತಗೊಂಡಿದ ಮೇಲೆ ಸ್ವಲ್ಪ ಕ್ಯೂರ್ ಆಗಿದೆ. ವೆರಿ ಗುಡ್, ವೆರಿ ಗುಡ್. ನೋವೇನಿಲ್ಲ. ಎಷ್ಟು ದಿನದಲ್ಲಿ ನೋವು ಹೊರಟೋಯ್ತು? ಒಂದೇ ದಿನದಲ್ಲಿ. ಸೊ ಇಮಿಡಿಯೇಟ್ಲಿ ಕೆಲ್ಸಕ್ಕೆ ಹೋಗಕ್ಕೆ ಹಿಡಿದ್ರು. ಮ್ಯಾಕ್ಸಿಮಮ್ ಅಮ್ಮ ಒಂದು ತಿಂಗಳಿಗೆ ಹೊರಟೋಗುತ್ತೆ, ಒಂದು ತಿಂಗಳಿಂದ 3 ತಿಂಗಳು. ಮತ್ತೆ ಪರ್ಮನೆಂಟ್ ಲೈಫ್ ಟೈಮ್ ಅದು ಇರೋದನ್ನ ಹೇಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಏನು ಕೆಲ್ಸಕ್ಕೆ ಹೋಗ್ತಾರೆ? ಎಲೆಕ್ಟ್ರಿಕಲ್. ವೆರಿ ಗುಡ್, ವೆರಿ ಗುಡ್ ಅಮ್ಮ. ಓಕೆ, ವೆರಿ ಗುಡ್.